ಬ್ಯೂಟೀಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಫಾರ್ ಆರ್ಟ್ ಆ್ಯಂಡ್ ಕ್ರಾಫ್ಟ್. ಏನಪ್ಪ ಇದು ಆರ್ ಫಾರ್ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಹೇಳ್ಕೊಳ್ಳೋದು ಬಿಟ್ಟು ಈ ಒಂದು ಸ್ಯಾರಿಗೆ ಸ್ಯಾರಿ ಡ್ರೇಪಿಂಗು ಸ್ಯಾರಿಗೆ ಕುಚ್ಚು ಹಾಕೋದು ಅಂತ ಎಲ್ಲ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ? ನೋಡಿ, ಇವಾಗ ಸ್ಯಾರಿ ಡ್ರೇಪಿಂಗು ಕೂಡ ಒಂದು ಕಲೆಯೇ, ಹಾಗೆ ಸ್ಯಾರಿಗೆ ಕುಚ್ಚು ಹಾಕೋದು ಒಂದು ಕಲೆಯೇ ಅಂತ ಅಲ್ವಾ? ಇವೆರಡೂ ಕೂಡ ಆರ್ಟ್ಗೆ ಸಂಬಂಧಪಟ್ಟಂತಹ ವಿಷಯಗಳೇ ಆಗಿದೆ. ಹಾಗಾಗಿ ನಾನು ನಮ್ಮ ಚಾನಲ್ನಲ್ಲಿ, ನಮ್ಮ ಆರ್ ಫಾರ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಚಾನಲ್ನಲ್ಲಿ ಇವತ್ತಿಂದ ನಾನು ಸ್ಯಾರಿಗೆ ಯಾವ ಯಾವ ರೀತಿಯ ಟ್ರೆಂಡಿ ಆಗಿರುವಂತಹ ಕುಚ್ಚುಗಳನ್ನು ಹಾಕೋದನ್ನು ನಾನು ಹೇಳ್ಕೊಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಫಸ್ಟ್ ದಿನಾನೇ ನೀವು ಯಾವ ಸೀರೆಗೆ ಯಾವ ಕುಚ್ಚು ಹಾಕಿದರೆ ಸೂಕ್ತವಾಗಿರುತ್ತೆ ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಬೋದು. ಅದಕ್ಕೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮತ್ತು ಇದು ಒಂದು ಸಿಂಪಲ್ ಕುಚ್ಚು. ಇದಕ್ಕೆ ನೀವು ಮೊದಲನೇ ದಿನ ಹಾಕ್ತಾ ಇರೋದ್ರಿಂದ 2-3 ಗಂಟೆ ಸಾಕಾಗುತ್ತೆ, ಅಷ್ಟು ಬೇಕಾಗಿರಲ್ಲ. ಫಸ್ಟ್ ದಿನ ಆಗಿರೋದ್ರಿಂದ ನೀವು ನಿಧಾನಕ್ಕೆ ಅದನ್ನು ಹಾಕ್ತಾ ಇರ್ತೀರ, ಸ್ವಲ್ಪ ಕೈ ಕೂತಿರಲ್ಲ, ಫಾಸ್ಟ್ ಆಗಿರಲ್ಲ ಕೈ, ಹಾಗಾಗಿ ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ ಟೈಮ್ನ ಬಿಟ್ಟರೆ ನೀವು ಇನ್ನು ಸೀರೆ ಕುಚ್ಚು ಹಾಕೋದಿರುತ್ತಲ್ಲ, ಅದನ್ನು ಎಷ್ಟು ನೀಟಾಗಿ ಹಾಕ್ತೀರಾ ಅಂತ ಹೇಳಿದರೆ, ಈ ವಿಡಿಯೋ ಮುಗಿದ ಮೇಲೆ ನೀವೇ ಒಂದು ಸೀರೆಗೆ ಕುಚ್ಚು ಹಾಕಿ ನೀವು ಮತ್ತೆ ಅದನ್ನು ಪಿಕ್ಕು ಕೂಡ ತೆಗೆದು ನನಗೆ ಕಮೆಂಟ್ ಮಾಡಿಯೂ ಕೂಡ ತಿಳಿಸ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮದು ಸೀರೆ ಕುಚ್ಚು ಅಂತ ಹೇಳಿ. ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಲ್ಯಾಗ್ ಮಾಡೋದು ಬೇಡ, ಶುರು ಮಾಡೋಣ ಬನ್ನಿ. ಹಾಗಿದ್ರೆ ನಾನು ಯಾವ್ಯಾವ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ, ಹಾಗೆ ಮಾತಾಡ್ತಾ ನಿಮಗೆ ತಿಳಿಸ್ಕೊಡ್ತೀನಿ ಏನೇನು ಮಾಡ್ಕೋಬೇಕು ಅದಕ್ಕೆ ಫಸ್ಟ್ ಪ್ರಿಪ್ರೇಷನ್ ಅಂತ ಹೇಳಿ ಗಮನ ಇಟ್ಟು ನೋಡ್ಕೊಳ್ಳಿ. ಈ ಸೀರೆ ಬಂದು ತುಂಬ ಕಲರ್ಫುಲ್ ಆಗಿದೆ ಸೀರೆ. ಈಗ ಯಾವುದೋ ಒಂದು ಸೀರೆಗೆ ನಾವು ಕುಚ್ಚಾಕಬೇಕು ಅಂತ ಹೇಳಿದರೆ ಫಸ್ಟ್ ನಾವು ಏನು ತಿಳ್ಕೊಬೇಕು ಅಂತ ಅಂದರೆ, ಸೀರೆಯಲ್ಲಿ ಕಲರು ಯಾವುದು ಹೈಲೈಟ್ ಆಗ್ತಿದೆ ಅದನ್ನು ತಿಳ್ಕೊಬೇಕು. ಈ ಥರ ಫುಲ್ಲು ಜಾಸ್ತಿ ಕಲರ್ ಇರೋದನ್ನ ತೊಗೊಂಡು ನಾವು 5-6 ಕಲರನ್ನು ಮ್ಯಾಚ್ ಮಾಡಿಕೊಂಡು ನಾವು ಕುಚ್ಚನ್ನು ಹಾಕ್ಲಿಕ್ಕೆ ಬರೋದಿಲ್ಲ, ಅದು ಜಾತ್ರೆ ಥರ ಆಗೋಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋ ಅಂಶ ಏನಂತ ಹೇಳಿದರೆ, ಈ ಸೀರೆಗೆ ಕಲರು ಯಾವುದು ಹೈಲೈಟ್ ಆಗ್ತಿದೆ ಜಾಸ್ತಿ ಬಂದು, ಈ ಸೀರೆ ಪನ್ನದಲ್ಲಿ ಏನಿದೆ ಕಲರು, ಇದರಲ್ಲಿ ಗ್ರೀನ್ ನನಗೆ ಎದ್ದು ಕಾಣುತ್ತೆ. ಇದನ್ನು ನಾನು ಸೀರೆನ ಉಲ್ಟಾ ಹಾಕ್ಕೊಂಡಿದ್ದೀನಿ, ಅಂದರೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಕುಚ್ಚು ಹಾಕ್ಲಿಕ್ಕೆ ಅಂತ ಹೇಳಿ, ಅದಕ್ಕೆ ಉಲ್ಟಾ ಹಾಕ್ಕೊಂಡಿದ್ದೀನಿ. ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ, ಇಲ್ಲಿ ನೋಡ್ಬೋದು ನೀವು ನೋಡಿ, ಈಗೆ ಮಡ್ಚಿ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ. ಇದರಲ್ಲಿ ಗ್ರೀನ್ ಮತ್ತು ಈ ಒಂದು ಯೆಲ್ಲೋ, ಇದು ಬಾರ್ಡರಲ್ಲಿ ಯೆಲ್ಲೋ ಕಲರ್ ಬಂದಿದೆ, ಬಾರ್ಡರ್ನು ಕೂಡ ತೋರಿಸ್ಬಿಡ್ತೀನಿ ನಾನು. ಹಾಗೆ ನೋಡಿ, ಬಾರ್ಡರಲ್ಲಿ ಯೆಲ್ಲೋ ಬಂದಿದೆ ಮತ್ತು ಗ್ರೀನು ಎದ್ದು ಕಾಣಿಸುತ್ತೆ, ಹಾಗೆ ಬಾರ್ಡರಲ್ಲಿ ಯೆಲ್ಲೋ ಬಂದಿರೋದ್ರಿಂದ ಯೆಲ್ಲೋ ಕೂಡ ನಾನು ಮ್ಯಾಚ್ ಮಾಡ್ತೀನಿ. ಹಾಗೆ ಇದೆರಡು ಕಲರ್ ಕಾಂಬಿನೇಷನಲ್ಲಿ ನಾನು ಇವಾಗ ಈ ಸೀರೆಗೆ ಕುಚ್ಚು ಹಾಕ್ತೀನಿ. ಸಿಂಪಲ್ಲಾಗಿ ಯೂನಿಕ್ಕಾಗಿ ಕಾಣುವಂಥ ಒಂದು ಸಿಂಪಲ್ ಸ್ಯಾರಿ ಇದು, ಆದರೂ ಎಷ್ಟೊಂದು ಕಲರ್ಫುಲ್ ಆಗಿದೆ ನೋಡಿ. ಈ ಸೀರೆಗೆ ನಾನು ಸಿಂಪಲ್ಲಾಗಿ ಬೇಬಿ ಕುಚ್ಚನ್ನು ಹಾಕ್ತೀನಿ. ಈಗ ಬೇರೆ ಬೇರೆ ಸೀರೆಗಳನ್ನು ತೊಗೋಬೋದು ನೀವು. ಇದು ಕಾಟನ್ ಸ್ಯಾರಿ ಆಗಿರೋದ್ರಿಂದ ಇದಕ್ಕೆ ನಾವು ಸಿಂಪಲ್ಲಾಗಿರೋ ಕುಚ್ಚು ಹಾಕಿದ್ರೇ ಚೆಂದ. ಇದಕ್ಕೆ ಇದ್ರ ಲುಕ್ಕೇ ತುಂಬ, ಇದ್ರ ಲುಕ್ನ ನಾವು ಜಾಸ್ತಿ ಮಾಡೋ ಥರ ಕುಚ್ಚು ಹಾಕಬೇಕು ಹೊರತು ಕಡಿಮೆ ಮಾಡೋ ಥರ ಕುಚ್ಚು ಹಾಕಬಾರ್ದು. ಹಾಗಾಗಿ ಇದಕ್ಕೆ ನಾನು ಸಿಂಪಲ್ಲಾಗಿ ಬೇಬಿ ಕುಚ್ಚನ್ನು ಹಾಕಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಇದು ಡಿಸೈಡ್ ಆದ ನಂತರ ನಾವಿನ್ನೊಂದು ಗಮನದಲ್ಲಿ ಇಡಬೇಕಾಗಿರೋ ಅಂಶ ಏನಂತ ಹೇಳಿದ್ರೆ, ಥ್ರೆಡ್ಗಳನ್ನು ನಾವು ಮ್ಯಾಚ್ ಮಾಡಿ ಇಟ್ಕೋಬೇಕು. ಯಾವ್ಯಾವ ಥ್ರೆಡ್ಸ್ ಸೂಟ್ ಆಗುತ್ತೆ, ನಾನು ಆವಾಗಲೇ ಹೇಳಿದೆ ಗ್ರೀನ್ ಮತ್ತು ಈ ಯೆಲ್ಲೋ ಕಲರು ಅಲ್ವಾ, ಗೋಲ್ಡಿಶ್ ಯೆಲ್ಲೋ ಕಲರು ಸೂಟ್ ಆಗುತ್ತೆ ಅಂತ ಹೇಳಿದೆ. ಇವಾಗ ನಾನು ಗ್ರೀನ್ ಮತ್ತು ಗೋಲ್ಡಿಶ್ ಯೆಲ್ಲೋ ಕಲರ್ ಎರಡನ್ನು ಥ್ರೆಡ್ಗಳನ್ನು, ಸಿಲ್ಕ್ ಥ್ರೆಡ್ಗಳನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ. ಈ ಥ್ರೆಡ್ಗಳನ್ನು ನಾನು ಸುತ್ತಕೊಂಡು ಕೂಡ ಇಟ್ಕೋಬೇಕು. ನೋಡಿ, ಈ ರೀತಿ ಒಂದು ಬೋರ್ಡ್ ಇಟ್ಕೊಂಡಿದ್ದೀನಿ ನಾನು. ಈ ಬೋರ್ಡಲ್ಲಿ ನಾನು ಹೇಗೆ ಸುತ್ತುತ್ತೀನಿ ಅಂತ ಹೇಳಿದರೆ, ಈ ರೀತಿ ಸುತ್ತಕೊಳ್ತೀನಿ. ಈಗ ಒಂದು ನಾನಿವಾಗ ಸಿಲ್ಕ್ ಥ್ರೆಡ್ ಯೆಲ್ಲೋ ಕಲರ್ನ ಸುತ್ತುತ್ತಾ ಇದ್ದೀನಿ. ನಾವು ಹೇಗೆ ಸುತ್ತಬೇಕು ಅಂದರೆ ಕೌಂಟ್ ಅಲ್ಲ ಲೆಕ್ಕ, ಇಲ್ಲಿ ನಮಗೆ ಎಷ್ಟು ಥಿಕ್ನೆಸ್ ಬೇಕು ಅಂತ ಹೇಳಿ ನೋಡ್ಕೋಬೇಕು. ಓಕೆನಾ, ನಮಗೆ ಎಷ್ಟು ಥಿಕ್ನೆಸ್ ಬೇಕು ಕುಚ್ಚು ಅನ್ನೋದನ್ನು ನಾವಿಲ್ಲಿ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಮತ್ತೆ ನೆಕ್ಸ್ಟು ದಾರವನ್ನು ಸುತ್ತಕೊಳ್ಳಿಕ್ಕೆ ಅದೇ ಕೌಂಟ್ ಬೇಕಲ್ವಾ, ಹಾಗಾಗಿ ನಾವು ಕೌಂಟನ್ನು ಲೆಕ್ಕ ಇಟ್ಕೋಬೇಕಷ್ಟೆ. ಇಲ್ಲಿ ಅಷ್ಟೇ ಕೌಂಟನ್ನು ನಾವು ಇಟ್ಕೊಂಡು ಕುಚ್ಚು ಹಾಕಬೇಕು ಅಂತ ಏನಿಲ್ಲ. ಓಕೆನಾ, ಇದರಲ್ಲಿ ನಾನಿವಾಗ ಒಂದು 30 ಕೌಂಟನ್ನು ಮಾಡ್ಕೊಳ್ತೀನಿ. 30 ಕೌಂಟನ್ನು ಮಾಡಿಕೊಂಡ್ರೆ ನಾನು ಅದನ್ನು ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ತೀನಿ, ಅಥವಾ 60 ಕೌಂಟನ್ನು ಮಾಡಿಕೊಂಡ್ರೆ ಅದನ್ನು ನಾನು ಸಿಂಗಲ್ ಫೋಲ್ಡಿಂಗನ್ನು ಮಾಡ್ಕೊಳ್ತೀನಿ.
ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದನ್ನು ದಾರಗಳನ್ನ ಸುತ್ತಕೊಂಡು ಇಟ್ಕೊಂಡಿದ್ದೀನಿ. 60 ಕೌಂಟ್ ಸುತ್ತಕೊಂಡು ಇಟ್ಕೊಂಡಿದ್ದೀನಿ. ಇದು ಯೆಲ್ಲೋ ಕಲರು. ಇದನ್ನು ನಾವು ಈಗ ನನ್ನ ಹತ್ರ ಒಂದೇ ನೀಡಲಿರೋದು ಅಥವಾ ನೀಡಲಿಲ್ಲ ಹಾಗೆ ಹಾಕಬೇಕು ಅನ್ನೋರು ಏನು ಮಾಡ್ಬೋದು ಅಂತ ಹೇಳಿದರೆ, ಒಂದು ಟ್ರಿಕ್ಸು ನಾನು ತೋರಿಸ್ಕೊಡ್ತೀನಿ. ಇದಕ್ಕೆ ಇವಾಗ ನೋಡಿ ಫೆವಿಕಲ್ ಇರುತ್ತಲ್ವಾ, ಇದನ್ನು ನಾವು ಇದಕ್ಕೆ ಹಾಕ್ಕೊಂಡು ಇಟ್ಕೊಂಡ್ರೆ ಆಯಿತು. ಅದು ನೀಡಲೇಬೇಕಂತ ಏನಿಲ್ಲ. ಹೀಗೆ ಮಾಡ್ಕೊಂಡು ಇಟ್ಕೊಂಡು ಹೇಗೆ ಹಾಕಬೇಕು ಕುಚ್ಚನ್ನ ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಜಾಸ್ತಿ ಆಗೋಯ್ತು, ಒಂದು ನಿಮಿಷ ನೋಡಿ. ಈ ಥರ ಒಟ್ಟಿಗೇನೆ ಅದನ್ನು ಗಮ್ ಹಾಕಿ ಈ ಥರ ಅಂಟಿಸಿಟ್ಕೊಂಡ್ರೆ ಆಯಿತು. ಇದು ಫೆವಿಕಲ್ ಇರುತ್ತಲ್ವಾ, ಅದರಲ್ಲಿ ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಗಟ್ಟಿಯಾಗಿ ಹಾಗೇ ಇರುತ್ತೆ. ಇದರಿಂದಲೂ ನಾವು ಕುಚ್ಚನ್ನು ಹಾಕ್ಬೋದು. ಈ ರೀತಿ ರೌಂಡಕ್ಕೆ ಈ ರೀತಿ ಮಾಡ್ಕೊಂಡು ಇಟ್ಕೋಬೇಕು ನೋಡಿ. ಇದಕ್ಕೆ ಕುಚ್ಚು ಹಾಕೋ ನೀಡಲ್ ಅಂತ ಹೇಳಿರ್ತಾರೆ, ದಪ್ಪ ನೀಡಲ್. ಇದು ಯಾವುದೇ ಸ್ಟೇಷನರಿ ಶಾಪ್ಗಳಲ್ಲಿ ಕೇಳಿದ್ರು ನಿಮಗೆ ಸಿಕ್ಬಿಡತ್ತೆ. ಈ ಥರ ಹೋಲ್ ಇಷ್ಟು ದೊಡ್ಡದಾಗಿರುತ್ತೆ ಮತ್ತು ಇಷ್ಟು ದಪ್ಪದಾಗಿರುತ್ತೆ ಇದು. ಇದಕ್ಕೆ ಇವಾಗ ನಾನು ಮತ್ತೆ ಇದನ್ನು ತೋರಿಸಿ ಹೇಳ್ಕೊಡ್ತೀನಿ. ಈಗ ಗ್ರೀನ್ ಕಲರ್ನ ನಾನು ತಗೊಳ್ತೀನಿ, ಸುತ್ತಕೊಂಡು ಇಟ್ಕೊಂಡಿದ್ದೀನಿ. ಗ್ರೀನ್ ಕಲರ್ನು ಕೂಡ ನಾನು 60 ಕೌಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕೌಂಟ್ ಯಾಕೆ ಅಂತ ಹೇಳಿದರೆ, ಆವಾಗಲೇ ಹೇಳಿದಾಗೆ ಅಳತೆಗೋಸ್ಕರ ಅಷ್ಟೇ. ಅಷ್ಟೇ ಕೌಂಟ್ ಸುತ್ತಬೇಕು ಅಂತ ಹೇಳಿ ಯಾವುದು ರೂಲ್ಸ್ ಇಲ್ಲ. ನಾವು ಎಷ್ಟು ಕೌಂಟ್ ಆದರೂ ಸುತ್ಕೋಬೋದು. ಅಂದರೆ ನಮಗೆ ಕುಚ್ಚು ಎಷ್ಟು ದಪ್ಪ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ, ಸರಿನಾ. ಇವಾಗ ಈ ಗಮ್ಮನ ಇನ್ನು ಸ್ವಲ್ಪ ಇದನ್ನು ಹಾಕ್ಕೊಂಡಿದ್ದಕ್ಕೆ ಇದನ್ನು ಫ್ಲ್ಯಾಟ್ ಮಾಡ್ಕೊಳ್ತೀನಿ. ಈ ಥರ ಫ್ಲ್ಯಾಟ್ ಮಾಡಿಕೊಂಡೆ ನೋಡಿ. ಹೀಗೆ ಫ್ಲ್ಯಾಟ್ ಮಾಡಿಕೊಂಡು ಈ ಸೂಜಿಗೆ ಇಲ್ಲಿಂದ ತೋರಿಸಿದ್ರಾಯಿತು. ಈ ರೀತಿ ಇಷ್ಟು ಆರಾಮಾಗಿ ಬಂದುಬಿಡುತ್ತೆ ಅದು. ಓಕೆನಾ, ಇಷ್ಟೇ. ಸಿಕ್ಸ್ಟಿ ಕೌಂಟೇ ಎರಡು ಮುನ್ನು ಮಾಡ್ಕೊಂಡಿರೋದ್ರಿಂದ ನಾನು ಎಂತ ಮಾಡ್ತೀನಿ ಅಂತ ಹೇಳಿದ್ರೆ, ಇದನ್ನು ಹೀಗೆ ಬಿಡ್ತೀನಿ. ಇಲ್ಲ 30 ಕೌಂಟ್ ಮಾಡಿಕೊಂಡು ನಾವೇನು ಮಾಡ್ಬೋದು ಅಂದರೆ, ಇದನ್ನು ಮತ್ತು ಇದನ್ನು ಈ ಎಡ್ಜನ್ನು ಸೇರಿಸಿ ಹಾಗೂ ಕೂಡ ಕುಚ್ಚು ಹಾಕ್ಬೋದು. ಆವಾಗ ಇನ್ನೂ ದಪ್ಪ ಬರುತ್ತೆ, ಅಂದರೆ ಇಷ್ಟೇ ದಪ್ಪ ಬರುತ್ತೆ, ಇಷ್ಟೇ ಥಿಕ್ನೆಸ್ ಬರುತ್ತೆ. 60 ಕೌಂಟ್ ಏನು ಮಾಡ್ಕೊಂಡಿದ್ದೀವಿ ಅಷ್ಟೇ ಥಿಕ್ನೆಸ್ ಬರುತ್ತೆ. 30 ಕೌಂಟ್ ಮಾಡಿಕೊಂಡು ಕೂಡ 60 ಕೌಂಟ್ ಥಿಕ್ನೆಸ್ನೇ ನಾವು ಮಾಡ್ಕೋಬಹುದು. ಅಂದರೆ ನಾನಿವಾಗ 60 ಕೌಂಟನ್ನೇ ನಾನು ಒಂದೇ ಸಲ ಮಾಡ್ಕೊಂಡಿರೋದ್ರಿಂದ ನಾನು ಈ ರೀತಿ ಮಾಡ್ಕೊಳ್ತೀನಿ. ಓಕೆನಾ, ಇದು ಓಪನ್ ಆಗದೇ ಇರಲಿ ಅಂತೇಳಿ ಇದನ್ನು ಹೀಗೆ ಬಿಡ್ತೀನಿ. ಜೊತೆಗೆ ಈ ದಾರ ನಾನು ಕುಚ್ಚು ಹಾಕ್ಲಿಕ್ಕೆ ಯೂಸ್ ಮಾಡ್ತೀನಿ. ಮತ್ತು ಅದ್ರ ಜೊತೆಗೆ ನಮಗೆ ಒಂದು ಮಾಮೂಲಿ ಕತ್ರಿಗಳನ್ನು ತೊಗೊಂಡ್ರೆ, ಸೀಸರ್ನ ತೊಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ಸಂದಲು ಅದನ್ನು ಬೆರಳು ಒಳಗಡೆ ಹಾಕಿ ನಾವು ಕಟ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿಯ ಕಟ್ಟರ್ನ ಎಲ್ಲರೂ ಇಟ್ಕೊಂಡಿರ್ತಾರೆ. ನೀವು ಕೂಡ ಈ ರೀತಿಯ ಒಂದು 15-20 ರುಪೀಸ್ಗೆ ಇದು ಸಿಕ್ಬಿಡತ್ತೆ. ಈ ರೀತಿಯ ಒಂದು ಕಟ್ಟರ್ನ ಇಟ್ಕೊಂಡ್ರೆ ಸಾಕಾಗುತ್ತೆ, ಕುಚ್ಚು ಹಾಕ್ಬೋದು ಆರಾಮಾಗಿ. ಓಕೆನಾ, ಇದ್ರ ಜೊತೆಗೆ ಇದು ಗಮ್ ಇರಲೇಬೇಕಂತ ಏನಿಲ್ಲ, ಬಟ್ ಇದ್ದರೂ ಒಳ್ಳೆಯದೇ, ಯಾವುದಕ್ಕಾದರೂ ಯೂಸ್ ಆಗ್ತಿರುತ್ತೆ. ಯಾಕೆಂದರೆ ನಾವು ಪದೇ ಪದೇ ಕುಚ್ಚು ಹಾಕೋದ್ರಿಂದ ಇದು ನಮಗೆ ಯೂಸ್ ಆಗುತ್ತೆ. ಒಂದು ಬಾಟಲ್ ಎತ್ತಿಟ್ಕೊಂಡ್ರೆ ಆಯಿತು. ಸೂಜಿಲಿ ಈ ಥರ ಒಂದು ಜರಿ ಥ್ರೆಡನ್ನು ಅದರೊಳಗಡೆ ಇನ್ಸರ್ಟ್ ಮಾಡಿ ಈ ರೀತಿ ಒಂದು ನಾಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ಇದನ್ನು ಹೇಗೆ ನಾಟ್ ಮಾಡೋದಂತ ಹೇಳಿ, ಇಷ್ಟು ರೆಡಿ ಮಾಡಿಟ್ಕೊಂಡ್ರೆ ನಾವು ಆರಾಮಾಗಿ ಕುಚ್ಚು ಹಾಕ್ಬೋದು. ಇಷ್ಟು ಮೆಟೀರಿಯಲ್ಸು ಕುಚ್ಚು ಹಾಕ್ಲಿಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸು ಇಷ್ಟನ್ನೆಲ್ಲ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮುಂಚೆನೇ ನೋಡಿ. ಟೇಬಲ್ ಮೇಲೆ ಈ ರೀತಿ ನೀವು ಸೀರೆಯನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಹಾಕ್ಲಿಕ್ಕೆ. ಇದ್ರ ಮೇಲೆ ವೆಯ್ಟ್ ಆಗಿರುವಂಥ ಯಾವುದಾದ್ರೂ ಒಂದು ವಸ್ತುವನ್ನು ಇಡಬೇಕಾಗತ್ತೆ. ನಾನಿಲ್ಲಿ ಬೋರ್ಡ್ ಇದೆ, ನನಗೆ ಬೋರ್ಡನ್ನು ಇಡ್ತಾ ಇದ್ದೀನಿ. ಓಕೆನಾ, ಇವಾಗ ಜಗಿಯಲ್ಲ ಸೀರೆ, ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡ್ಕೋಬೋದು. ಓಕೆನಾ, ಇಷ್ಟು ರೆಡಿ ಮಾಡಿಟ್ಕೊಂಡು ಆರಾಮಾಗಿ ಕೂತ್ಕೊಂಡು ಕೆಳಗಡೆ ಹಾಕಬೇಕು. ನಾವು ನಿಂತ್ಕೊಂಡು ಮತ್ತು ಚೇರ್ ಮೇಲೆ ಕೂತ್ಕೊಂಡು ಎಲ್ಲ ಹಾಕ್ಲಿಕ್ಕೆ ಬರೋದಿಲ್ಲ, ಯಾಕೆಂದರೆ ತುಂಬ ಟೈಮ್ ಹಿಡಿಯೋದ್ರಿಂದ ನಾವು ಅದನ್ನು ಗಮನದಲ್ಲಿ ಇಟ್ಕೋಬೇಕು. ನಾನು
ಇದನ್ನು ನಾನು ಸ್ವಲ್ಪ ಕುಚ್ಚನ್ನು ಹಾಕಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ವೀಡಿಯೋ ಲ್ಯಾಗ್ ಆಗುತ್ತೆ ಅಂತ ಹೇಳಿ ಮೊದಲೇ ಇದನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪನ. ಮತ್ತು ಕಂಟಿನ್ಯೂಸಾಗಿ ಹೇಗೆ ಹಾಕಬೇಕು, ಮತ್ತು ಇದಕ್ಕೆ ಒಂದು ಸೂಜಿ ಇದ್ದರೆ ಯಾವ ಟೆಕ್ನಿಕನ್ನು ಯೂಸ್ ಮಾಡಬೇಕು, ಮತ್ತು ಎರಡೂ ಕೂಡ ಒಟ್ಟಿಗೆ ಒಂದು ಸೂಜಿಯಲ್ಲೇ ಹೇಗೆ ಹಾಕ್ಬೋದು ಅಂತ ಹೇಳಿ ನಾನು ಹೇಳ್ತಾ ನಾನು ತೋರಿಸ್ಕೊಳ್ತಾ ಹೋಗ್ತೀನಿ. ಇದರಲ್ಲಿ ಒಂದು ಮೂರ್ನಾಲ್ಕು ಟೆಕ್ನಿಕನ್ನು ಹೇಳ್ಕೊಡ್ತೀನಿ, ಹಾಗಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ನಾನು ಎರಡು ಕಲರ್ನ ಕಾಂಬಿನೇಷನ್ ಮಾಡ್ತಾ ಇರೋದ್ರಿಂದ ಎರಡು ಕಲರ್ನ ಮ್ಯಾಚ್ ಮಾಡ್ತಾ ಇರೋದ್ರಿಂದ ನಾನು ಫಸ್ಟು ಒಂದು ಕಲರ್ನ ನಾನು ಈ ಥರ ಡಿಸ್ಟೆನ್ಸ್ ಬಿಟ್ಟು ಒಂದಾದಮೇಲೆ ಮತ್ತೆ ಇನ್ನೊಂದನ್ನು ಹಾಕಲಿಕ್ಕೆ, ಇನ್ನೊಂದು ಕುಚ್ಚನ್ನು ಹಾಕಲಿಕ್ಕೆ ಈ ರೀತಿ ಡಿಸ್ಟೆನ್ಸನ್ನು ಇಟ್ಕೊಂಡು ಅದಾದ ನಂತರ ಇನ್ನೊಂದನ್ನು ಹಾಕ್ತಾ ಹೋಗ್ತೀನಿ. ನೋಡಿ, ಈ ರೀತಿ ಒಂದೊಂದಕ್ಕೆ ಗ್ಯಾಪ್ ಬಿಟ್ಕೊಂಡು ಇನ್ನೊಂದನ್ನು ಹಾಕ್ತಾ ಹೋಗ್ತೀನಿ. ಇದೊಂದು ಮೆಥಡ್ ಮಾಡ್ಬೋದು. ಈಗ ಗ್ರೀನ್ ಕಲರ್ನ ನಾನು ಹಾಕಿದ್ದೀನಿ ನೋಡಿ, ಇಷ್ಟು ಡಿಸ್ಟೆನ್ಸ್ ಬಿಟ್ಟು ಹಾಕಿದ್ದೀನಿ ಇಲ್ಲಿವರೆಗೂ. ಆಮೇಲೆ ಯೆಲ್ಲೋ ಕಲರ್ನ ಇಲ್ಲಿಗೆ ಮಧ್ಯದಲ್ಲಿ ಸೇರಿಸ್ತಾ ಹೋಗ್ತೀನಿ, ಆವಾಗ ಕಂಪ್ಲೀಟ್ ಆಗುತ್ತೆ ಅಲ್ವಾ. ಮತ್ತೆ ನಾವು ದಾರ ತೆಗೆದು ಒಂದೇ ಸೂಜಿಯಲ್ಲಿ ಆ ಥರ ಸರ್ಕಸ್ ಮಾಡಲಿಕ್ಕೆ ಬರೋದಿಲ್ಲ, ಹಾಗಾಗಿ ನಾನು ಒಂದನ್ನು ಕಂಪ್ಲೀಟ್ ಮಾಡಿದ ಮೇಲೆ ಆಮೇಲೆ ಇನ್ನೊಂದನ್ನು ಹಾಕ್ಬೋದು. ಈ ಥರನೂ ಒಂದು ಟೆಕ್ನಿಕನ್ನು ಮಾಡಬಹುದು. ಅದ್ರ ಜೊತೆಗೆ ಇನ್ನೇನು ಮಾಡಬೇಕು ಅಂತ ಹೇಳಿದರೆ, ಈ ರೀತಿ ಒಂದು ದಾರಕ್ಕೆ ನಾವು ಈ ರೀತಿ ಫೆವಿಕಲನ್ನು ಹಾಕ್ಕೊಂಡು ಇಟ್ಕೊಂಡ್ರೆ ಇದನ್ನು ಕೂಡ ಸೂಜಿ ಥರನೇ ಬಳಸ್ಬೋದು. ಅದು ಹೇಗೆ ಅಂತೇಳಿ ಇವಾಗ ತೋರಿಸ್ತೀನಿ ನಾನು. ಈಗ ನೋಡಿ, ಆಲ್ರೆಡಿ ಈ ಥರ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು, ಒಟ್ಟೊಟ್ಟಿಗೆ ಮಾಡ್ಬೋದು. ಹೇಗೆ ಅಂತಲೇ ತೋರಿಸ್ತೀನಿ ನಾನು. ನೋಡಿ, ಇವಾಗ ಇದನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಲ್ವಾ. ಈ ರೀತಿ ಒಂದು ನಿಮಗೆ ಕ್ರೋಷಾ ನೀಡಲ್ ಸಿಗುತ್ತೆ ಅಲ್ವಾ, ಕ್ರೋಷಾ ನೀಡಲ್ ಆಗಿರ್ಬೋದು ಅಥವಾ ಹೋಲ್ ಮಾಡ್ಕೊಳ್ಳಿಕ್ಕೆ ಯಾವುದಾದ್ರೂ ಒಂದು ನೀಡಲ್ ಆಗಿರ್ಬೋದು ಅಥವಾ ಮನೆಯಲ್ಲಿರುವಂತಹ ಯಾವುದಾದ್ರೂ ಒಂದು ವಸ್ತು ಆಗಿರ್ಬೋದು, ಕಡ್ಡಿ, ಈಗ ಟೂತ್ ಪಿಕ್ ಎಲ್ಲ ಬರುತ್ತೆ ಅಲ್ವಾ ದೊಡ್ಡ ದೊಡ್ಡದು, ಅಡುಗೆ ಎಲ್ಲ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ ಅಲ್ವಾ, ಆ ಥರದ್ದು ಟೂತ್ ಪಿಕ್ನು ಕೂಡ ನಾವು ಯೂಸ್ ಮಾಡಬಹುದು. ನೋಡಿ, ಇವಾಗ ನಾನು ಇಲ್ಲಿಗೆ ಹೋಲ್ ಮಾಡ್ಕೊಳ್ತೀನಿ, ಇಲ್ಲಿಗೆ ನೋಡಿ, ಕೆಳಗಿಂದ ಹಾಕಿ, ಸಾರಿ, ಈ ರೀತಿ ಹೋಲ್ ಮಾಡ್ಕೋಬೇಕು. ಓಕೆನಾ, ಹೋಲ್ ಮಾಡ್ಕೊಂಡಿದ್ದೀನಿ ನೋಡಿ, ಹೋಲ್ ಆಗಿದೆ, ಇಲ್ಲಿ ಕಾಣ್ತಿದೆ ಅಂದ್ಕೊಳ್ತೀನಿ, ಹೋಲ್ ಆಗಿದೆ. ಈಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಇಲ್ಲಿಂದ ತೋರಿಸ್ತೀನಿ. ಈ ರೀತಿ ಇಲ್ಲಿಂದ ತೋರಿಸಿ ಅದನ್ನು ಎಳ್ಕೊಂಡ್ರೆ ಆಯಿತು. ಈ ರೀತಿ ಇದನ್ನು ಹಾಕ್ಕೊಂಡು ಎಷ್ಟು ಹೈಟಿಗೆ ಬೇಕು ಅಷ್ಟು ಹೈಟಿಗೆ ಇಟ್ಕೊಂಡು ಇದನ್ನು ಇಟ್ಕೊಂಡು, ಇವಾಗ ಸಿಲ್ಕ್ ಥ್ರೆಡಲ್ಲಿ, ಸಾರಿ, ಈ ಜರಿ ಥ್ರೆಡ್ ಇದೆಯಲ್ವಾ ಇದರಲ್ಲಿ ನಾನು ಟ್ಯಾಗ್ ಮಾಡ್ಕೊಳ್ತೀನಿ. ನೋಡ್ಕೊಳ್ಳಿ ಟ್ಯಾಗ್ ಮಾಡೋದು ಹೇಗೆ ಅಂತ. ನಾನು ಹೀಗೆ ಇಟ್ಕೊಳ್ತೀನಿ ಇದನ್ನು, ಟ್ಯಾಗ್ ಹೆಂಗಿಗೆ ಹೀಗೆ ಇಟ್ಕೊಂಡು ಇಲ್ಲಿಂದ ಹಾಕಿ ಇದನ್ನು ಹೀಗೆ ಟೈಟ್ ಮಾಡಿಕೊಂಡು ಫಸ್ಟು ಈ ರೀತಿ, ಮತ್ತೆ ಈ ಕಡೆಯಿಂದ ತಗೊಂಡು ಈಗ ಎರಡನ್ನು ಒಳಗಡೆ ತಗೋಬೇಕು. ಇದು ನಾಟ್ ಆಗುತ್ತೆ ಆವಾಗ ಬಿಚ್ಕೊಳ್ಳಲ್ಲ. ನೋಡಿ, ಈ ರೀತಿ ಎಳೆದು ಎರಡನ್ನು, ಇದು ನಾಟ್ ಆಯಿತು, ಬಿಚ್ಕೊಳ್ಳಲ್ಲ. ಈಗ ಮತ್ತೊಂದು ಸಲ ಹಾಕ್ಕೊಳ್ತೀನಿ ಅದೇ ರೀತಿ, ಅದೇ ಪ್ರೊಸೆಸ್ಸಲ್ಲಿ, ಇಲ್ಲಿಂದ ಈ ಸೈಡಿಂದ ತಗೊಂಡು ಈ ಥರ ಎರಡನ್ನು ಸೇರಿಸಿ ಸೂಜಿನ ಮತ್ತೆ ಒಳಗಡೆಯಿಂದ ನಾಟ್. ನೋಡಿ, ನಾಟ್ ಆಯಿತು, ಈಗ ಇದು ಬಿಚ್ಕೊಳ್ಳಲ್ಲ. ಓಕೆನಾ, ಇದಾದಮೇಲೆ ಮತ್ತೆ ಇಷ್ಟಕ್ಕೆ ಬಿಡಬಾರ್ದು, ಇಷ್ಟಕ್ಕೆ ಬಿಟ್ಟರೆ ಬಿಚ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಮತ್ತೆ ಇದರೊಳಗಡೆ ಚುಚ್ಚಿ ಒಳಗಿಂದ ತಗೋಬೇಕಾಗತ್ತೆ ನಿಧಾನಕ್ಕೆ.
ಸಿಲ್ಕ್ ಥ್ರೆಡ್ಡು ಜಾಸ್ತಿ ಗಂಟು ಹಾಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡಿಕೊಂಡು ಇದನ್ನು ನಿಧಾನವಾಗಿ ಈ ಥರ ಬಿಡಿಸ್ಕೊಳ್ಬೇಕು. ಈ ರೀತಿ ಆದಮೇಲೆ ಎಲ್ಲನೂ ಸೇರಿಸಿ ಟ್ರಿಮ್ ಮಾಡಿಕೊಂಡ್ರೆ ಆಯಿತು. ಇದು ಮಾತ್ರ ಸಮವಾಗಿರಬೇಕು ಟ್ರಿಮ್ಮಿಂಗು. ಓಕೆನಾ, ನೋಡಿ ಇದು ರೆಡಿ ಆಯಿತು. ಈ ರೀತಿ ಮಾಡ್ಕೊಂಡು ಹೋದರೆ ಆಯಿತು. ಮಧ್ಯ ಮಧ್ಯದಲ್ಲಿ ಈ ರೀತಿ ಇದರಲ್ಲಿ ಮತ್ತು ತೂತ ಮಾಡಿಕೊಂಡು ಇದ್ರೆ ಈ ರೀತಿ ಇದರ ಹೋಲ್ ಮಾಡಿ ಅದರೊಳಗಡೆ ತೂರಿಸ್ಕೊಂಡ್ರೆ ಆಯಿತು. ಓಕೆನಾ, ನೋಡಿ ಹೋಲ್ ಆಗುತ್ತೆ. ಈ ರೀತಿ ಬೇಬಿ ಕುಚ್ಚಿನ ಹಾಕಲಿಕ್ಕೆ ಮೊದಲೇ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಒಂದು ಸೀರೆಗೆ ಕಂಪ್ಲೀಟ್ ಮಾಡಿ ಇಟ್ಬಿಡ್ಬೋದು 2-3 ಗಂಟೆ ಒಳಗಡೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಇಷ್ಟೇ ಈ ಟೆಕ್ನಿಕ್ಗಳನ್ನೇ ಹೇಳ್ಕೊಡ್ಬೇಕು ಅಂತ ಹೇಳಿನೇ ನಾನು ಇವತ್ತಿನ ಈ ವಿಡಿಯೋವನ್ನು ಮಾಡಿದ್ದೀನಿ. ಇನ್ನೂ ಕೂಡ ನಾನು ಹೊಸ ಹೊಸ ಬೇರೆ ಬೇರೆ ಡಿಸೈನನ್ನು ನಾನು ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ. ನ್ಯೂ ಟ್ರೆಂಡಿ ಆಗಿರುವಂತಹ ಡಿಸೈನ್ಗಳನ್ನು ನಾನು ಈಸಿಯಾಗಿ ಈಸಿ ಮೆಥಡಲ್ಲಿ ಹೇಗೆ ಹಾಕ್ಬೋದು ಅಂತ ಎಲ್ಲ ಹೇಳಿ ವಿಡಿಯೋನ ಮಾಡ್ತೀನಿ. ನಿಮ್ಗೆ ಇದೆಲ್ಲ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ, ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.